ಕೊಟ್ಟ ಐದು ಗ್ಯಾರಂಟಿಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನಾಳೆ ಎಷ್ಟನ್ನ ಜಾರಿಗೆ ತರುತ್ತೆ ಅನ್ನೋದು ಈಗ ಕಾಡ್ತಾ ಇರುವಂತ ಪ್ರಶ್ನೆ. ಈ ಬೆನ್ನಲ್ಲೇ ಕೆಎಚ್ ಮುನಿಯಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಉಚಿತ 10 ಕೆಜಿ ಅಕ್ಕಿ ವಿತರಣೆ ವಿಳಂಬ ಆಗುತ್ತಾ ಅನ್ನುವಂತ ಪ್ರಶ್ನೆ. ಉಚಿತ ಅಕ್ಕಿ ಯೋಜನೆ ಜಾರಿಯ ಬಗ್ಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರು ಮೌನ ವಹಿಸಿದ್ದಾರೆ. ಸಿಎಂ ಜೊತೆಗೆ ಇವತ್ತು ಮೀಟಿಂಗ್ ಇದೆ, ಮೀಟಿಂಗ್ ನಲ್ಲಿ ತೀರ್ಮಾನ ಮಾಡುತ್ತೇವೆ. ಪಬ್ಲಿಕ್ ಟಿವಿಗೆ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ, 10 ಕೆಜಿ ಅಕ್ಕಿಯ ವಿತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅನ್ನಭಾಗ್ಯ ಗ್ಯಾರಂಟಿಯನ್ನು ಕೂಡ ಕಾಂಗ್ರೆಸ್ ಕೊಟ್ಟಿತ್ತು. ಈ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 10 ಕೆಜಿ ಅಕ್ಕಿಯನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಚ್ ಮುನಿಯಪ್ಪನವರು ಮೌನವನ್ನು ವಹಿಸಿರುವಂಥದ್ದು. ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಕೂಡ ಯೋಜನೆ ಕೂಡ ಒಂದು. ಉಚಿತವಾಗಿ 10 ಕೆಜಿ ಅಕ್ಕಿ ವಿತರಣೆಯನ್ನು ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡಲಾಗ್ತಾ ಇದೆ. ಯಾವಾಗಿಂದ ವಿತರಣೆ ಆಗುತ್ತೆ, ನಾಳೆಯಿಂದನೇ ಜಾರಿ ಆಗುತ್ತಾ ಇಲ್ವಾ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಸಚಿವರ ಅಂತ ಕೆ ಎಚ್ ಮುನಿಯಪ್ಪ ಸರ್ ಇದ್ದಾರೆ, ಅವ್ರು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ ಸರ್. ಅನ್ನಭಾಗ್ಯ ಯೋಜನೆ ನಾಳೆಯಿಂದನೇ ಜಾರಿ ಆಗತ್ತಾ ಏನು ಸರ್? ಇವತ್ತು ತೀರ್ಮಾನ ಮಾಡ್ತೀವಿ ಯಾವಾಗ ಜಾರಿ ಆಗುತ್ತೆ ಅನ್ನೋದು. ಇವತ್ತು 12 ಗಂಟೆಗೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಆ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಈಗಾಗಲೇ ತಾವು ಆಹಾರ ಅಧಿಕಾರಿಗಳ ಜೊತೆ, ಆಹಾರ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದ್ರಿ, ಆ ಸಭೆಯಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಏನು ಸರ್? 10 ಕೆಜಿ ಅಕ್ಕಿ ಕೊಡೋದು ತೀರ್ಮಾನ ಮಾಡಿದ್ದೀವಿ, ಅದು ನಮ್ಮ ಪ್ರಣಾಳಿಕೆಯಲ್ಲಿದೆ. ನಾವು ಆಶ್ವಾಸನೆ ಕೊಟ್ಟಿದ್ದೀವಿ, ನುಡಿದಂತೆ ನಡೀತೀವಿ. ನಾವು ಖಂಡಿತವಾಗಿ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ, ಇದು ನಮ್ಮ ಘೋಷಣೆ. ಅದನ್ನು ಕಾರ್ಯಕ್ರಮವನ್ನು ಶೀಘ್ರವಾಗಿ ಜಾರಿಗೆ ತರ್ತೀವಿ. ಸರ್ ಈಗ ನಾಳೆ ಮುಖ್ಯಮಂತ್ರಿ ಜೊತೆ ಸಭೆ ಇದೆ, ಸ್ಟೂಡೆಂಟ್ ಸಭೆ ಇದೆ, ಇವತ್ತು ಸಭೆ ಇದೆ, 1ನೇ ತಾರೀಕಿಂದನೇ ಜಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಜಾರಿ ಆಗುತ್ತಾ ಅಥವಾ ವಿಳಂಬ ಆಗುತ್ತಾ ಸರ್? ಇವತ್ತಿನ ಮೀಟಿಂಗ್ ಆದಮೇಲೆ ತೀರ್ಮಾನ ಆಗ್ತದೆ, ಆದಷ್ಟು ಬೇಗ ಮಾಡ್ತೀವಿ. ಇದಿಷ್ಟು ಕೆಎಚ್ ಮುನಿಯಪ್ಪ ಸರ್ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ರವಿಕುಮಾರ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಅನ್ನಭಾಗ್ಯ ಯಾವಾಗಿನಿಂದ ಜಾರಿಗಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಉತ್ತರಗಳು ಮುನಿಯಪ್ಪ ಅವರಿಂದ ಸಿಕ್ಕಿಲ್ಲ.